ನಾವು ನಾಲ್ಕು ಮುಖಗಳಿರುವ ಟೆಟ್ರಾಹೆಡ್ರನ್ ಮಾಡುವ. ಇದಕ್ಕಾಗಿ ಬೇರೆ ಬೇರೆ ಬಣ್ಣದ ಚದುರಾಕಾರದ ಕಾಗದಗಳು ಬೇಕಾಗುವು. ಪ್ರತಿಯೊಂದು ಕಾಗದವನ್ನು ಮಡಚಿ ಮಾಡೆಲ್ ಅನ್ನು ಮಾಡುವ ಹಾಗೂ ಅವುಗಳನ್ನು ಒಂದರೊಳಗೊಂದು ಇನ್ನೊಂದು ಸೇರಿಸಿ ಟೆಟ್ರಾಹೆಡ್ರನ್ ಮಾಡುವ. ಇದಕ್ಕೆ 2² ಟೆಟ್ರಾಹೆಡ್ರನ್ ಎಂದೆನ್ನುತ್ತಾರೆ. 15 ಸೆಂಟಿಮೀಟರ್ ಉದ್ದಗಳಿರುವ ಚದುರಾಕಾರದ ಕಾಗದವನ್ನು ತೆಗೆದುಕೊಳ್ಳಿ. ಎರಡೂ ಬದಿಗಳನ್ನು ಸಮೀಪ ತಂದು ಮಧ್ಯರೇಷೆಗಿಂತ ಮಡಿಕೆ ಹಾಕಿ. ಇದು ಮಧ್ಯರೇಷೆ. ಕಾಗದವನ್ನು ತಿರುಗಿಸಿ. ಮೇಲಿನ ಮೇಲೆಯನ್ನು ಮಧ್ಯರೇಷೆಯವರೆಗೆ ತಂದು ಅಲ್ಲಿ ತ್ರಿಕೋನ ಮಾಡಿ. ಅದನ್ನು ತ್ರಿಕೋನದ ಮಡಿಕೆ ಹಾಕಿ. ಇದೇ ರೀತಿ ಇದರ ವಿರುದ್ಧ ಬದಿಯಿಂದಲೂ ಭುಜವನ್ನು ಮಧ್ಯರೇಷೆಯವರೆಗೆ ತಂದು ಇನ್ನೊಂದು ತ್ರಿಕೋನವನ್ನು ತಯಾರಿಸಿ ಮಡಿಕೆ ಹಾಕಿ. ಇಲ್ಲಿ ಒಂದು ಮೂಲೆಗೆ ಚಿಕ್ಕ ಜೇನು ಹಾಗೂ ಇನ್ನೊಂದು ಬದಿಗೆ ಎರಡು ತ್ರಿಕೋನಗಳು ದೊರೆಯುವು. ಈ ಮೂಲೆಯನ್ನು ನೀವು ಈ ರೀತಿಯಾಗಿ ಮಡಿಸಬಹುದು. ಇದಕ್ಕೆ ಒಂದು ಬದಿಯಲ್ಲಿ ಒಂದು ಜೇನು ಹಾಗೂ ಇನ್ನೊಂದು ಬದಿಯಲ್ಲಿ ಒಂದು ತ್ರಿಕೋನ ದೊರೆಯುವುದು. ಇದೇ ರೀತಿ ಇದರ ವಿರುದ್ಧ ಬದಿಯಿಂದಲೂ ಮಡಿಕೆ ಹಾಕಿ. ಈಗ ಇದು ಸಮಾಂತರ ಚತುರ್ಭುಜದಂತೆ ಕಾಣುವುದು. ಕಾಗದವನ್ನು ತಿರುಗಿಸಿ ವಿರುದ್ಧ ಬದಿಯ ಮೂಲೆಗಳನ್ನು ಸಮೀಪ ತಂದು ಮಡಿಕೆ ಹಾಕಿ. ತ್ರಿಕೋನಗಳನ್ನು ಒಂದರ ಮೇಲೆ ಒಂದಿಟ್ಟು ಮಡಿಕೆ ಹಾಕಿ. ಇನ್ನೂ ಕೂಡ ಒಂದು ಚಿಕ್ಕ ಜೀವ ಕಾಣುವುದು. ಕಾಗದವನ್ನು ತಿರುಗಿಸಿ ತ್ರಿಕೋನವನ್ನು ಕೆಳಗೆ ಸೇರಿಸಿ ಇದಕ್ಕೆ ಮಡಿಕೆ ಹಾಕಿ. ಈ ರೀತಿಯಾಗಿ ಟೆಟ್ರಾಹೆಡ್ರನ್ನ ಅರ್ಧ ಭಾಗವು ತಯಾರಾಗುತ್ತದೆ. ಇದೇ ರೀತಿ ಇನ್ನೊಂದು ಕಾಗದವನ್ನು ತೆಗೆದುಕೊಂಡು ಇನ್ನರ್ಧ ಭಾಗವನ್ನು ಕೂಡ ತಯಾರಿಸಿ. ಚೂಪಿರುವ ಮೂಲಗಳನ್ನು ಜೇಬಿನಲ್ಲಿ ಸೇರಿಸುತ್ತಾ ಹೋದಂತೆ ನಿಮ್ಮ ಟೆಟ್ರಾಹೆಡ್ರನದ ರೂಪ ಬರತೊಡಗುವುದು. ಆ ಜೇಬಿನಲ್ಲಿ ಆ ಮೂಲೆಯನ್ನು ಹಾಗೂ ಈ ಜೇಬಿನಲ್ಲಿ ಇನ್ನೊಂದು ತ್ರಿಕೋನವನ್ನು ಒಳ ಸೇರಿಸಬೇಕು. ಈ ರೀತಿಯಾಗಿ ಮೂರು ಜೇಬಿನಲ್ಲಿ ಮೂಲೆಯನ್ನು ಸೇರಿಸಿ ಇದು ಸಮುದ್ರ ತ್ರಿಕೋನದ ಬೇಸಿರುವ ಟೆಟ್ರಾಹೆಡ್ರಾನ್ ತಯಾರಾಗುವುದು. ಬೇಕಿದ್ದರೆ ಈ ಕೋನಗಳನ್ನು ಬದಲು ಮಾಡುತ್ತಾ ಬೇರೆ ಬೇರೆ ಆಕಾರದ ಟೆಟ್ರಾಹೆಡ್ರಾನ್ಗಳನ್ನು ನೀವು ಮಾಡಬಹುದು. ಈಗ ಇಲ್ಲಿ ಒಂದಿಷ್ಟು ಚಿಕ್ಕ ತ್ರಿಕೋನವನ್ನು ನಾವು ತೆಗೆದುಕೊಂಡಿದ್ದೇವೆ. ಹೀಗಾಗಿ ಇದು ಒಂದು ಬೇರೆ ಆಕಾರದ ಟೆಟ್ರಾಹೆಡ್ರನ್ ತಯಾರಾಗುವುದು. ಇದರಲ್ಲಿ ತ್ರಿಕೋನದ ಆಕಾರವನ್ನು ಹೆಚ್ಚಿಸಿ ಮಡಿಕೆ ಹಾಕಿಸಲಾಗಿದೆ. ಈ ರೀತಿಯಾಗಿ ಎರಡು ಬದಿಗಳನ್ನು ಸೇರಿಸುವುದರಿಂದ ಇದೇ ರೀತಿ ಬೇರೆ ಬೇರೆ ಕೋನಗಳಿರುವ ಟೆಟ್ರಾಹೆಡ್ರಾನ್ಗಳನ್ನು ನೀವು ಮಾಡಬಹುದು. ಈಗ ಇದನ್ನು ನೀವು ಬಿಚ್ಚಿ ನೋಡಬಹುದು ಹಾಗೂ ಇದನ್ನು ಒಂದರೊಳಗೆ ಒಂದು ಸೇರಿಸಿದರೆ ಇಲ್ಲಿ ಕೂಡ ಒಂದು ಟೆಟ್ರಾಹೆಡ್ರಾನ್ ತಯಾರಾಗುವುದು. ಆದರೆ ಇದರ ಆಕಾರ ಬೇರೆಯಾಗಿ ಕಾಣುವುದು. ಆ ಜೇಬಿನಲ್ಲಿ ಅದರ ಮೂಲೆಗಳನ್ನು ಸೇರಿಸಿ ಈ ರೀತಿಯಾಗಿ ಒಂದು ಬೇರೆ ಕೋರಿರುವ ಟೆಟ್ರಾಹೆಡ್ರಾನ್ ಮಾಡಬಹುದು. ಹೀಗೆ ಬೇರೆ ಬೇರೆ ಕೋಣೆಗಳ ಇರುವ ಟೆಟ್ರಾಹೆಡ್ರಾನ್ ನೀವು ಕಾಗದದಿಂದ ತಯಾರಿಸಬಹುದು. ಇದು ಮೇಲಿನ ತ್ರಿಕೋನ, ಇದು ಕೆಳಗಿನ ಜೇಬು. ಈ ಜೇಬಿನಲ್ಲಿ ಅದು ಒಂದಕ್ಕೊಂದು ಒಳಗೆ ಹೋಗುತ್ತದೆ ಎಂಬುದನ್ನು ನೀವು ಕಾಣಬಹುದು. ಇಲ್ಲಿ ನಾವು 5 ಪ್ರಕಾರದ ಟೆಟ್ರಾಹೆಡ್ರಾನ್ಗಳನ್ನು ತೋರಿಸಿವೆ. ನೋಡಲು ಬಹು ಚಂದ ಹಾಗೂ ಮಾಡಲು ಕೂಡ ಬಹು ಸುಲಭವಾಗಿದೆ. ಒಂದು, ಎರಡು, ಮೂರು, ಇದು ಒಂದಿಷ್ಟು ಎತ್ತರದ ಟೆಟ್ರಾಹೆಡ್ರಾನ್, ಇದು ಒಂದಿಷ್ಟು ಅಗಲದ ಟೆಟ್ರಾಹೆಡ್ರಾನ್.
ಈ ರೀತಿಯಾಗಿ ಐದು ಮಾದರಿಗಳ ಈ ಟೆಟ್ರಾಹೆಡ್ರನ್ ಅನ್ನು ತಯಾರಿಸಬಹುದು.